ಎಲ್ಲರಿಗೂ ಜೈ ಭೀಮ್. ನಮ್ಮ ಬುದ್ದಯ್ಯ. ನಾನು ಚಂದ್ರಕಲಾ ಜೈ ಬಡಿಗೇರ್. ನಾವು ಇವತ್ತಿನ ವಿಡಿಯೋದಲ್ಲಿ ಲುಂಬಿನಿ ವನದ ಒಂದು ಕಿರು ಪರಿಚಯನ ಮಾಡಿಕೊಳ್ಳೋಣ. ಬೌದ್ಧ ಧರ್ಮದಲ್ಲಿ ಲುಂಬಿನಿ ವನಕ್ಕೆ ಪವಿತ್ರವಾದ ಸ್ಥಳವೆಂದು ಕರೆಯಲಾಗುತ್ತದೆ. ಲುಂಬಿನಿ ವನವನ್ನು ಏಕೆ ಪವಿತ್ರವಾದ ಸ್ಥಳವೆಂದು ಕರೆಯಲಾಗುತ್ತದೆ ಎಂಬುದರ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ. ಉತ್ತರ ಭಾರತದಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಅನೇಕ ಸಣ್ಣ ಪುಟ್ಟ ರಾಜರು ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಕೆಲವು ಸ್ವತಂತ್ರವಾಗಿ ಆಳ್ವಿಕೆ ಮಾಡ್ತಾ ಇದ್ರೆ ಕೆಲವು ಪ್ರದೇಶದಲ್ಲಿ ರಾಜರ ಒಂದು ಆಳ್ವಿಕೆಯ ಅಂಡರ್ದಲ್ಲಿ ಇದ್ದುಕೊಂಡು ಅವರ ಆಡಳಿತವನ್ನು ಮಾಡ್ತಾ ಇದ್ರು. ಕಪಿಲ ವಸ್ತುವನ್ನು ಶಾಕ್ಯ ವಂಶದ ಶುದ್ಧೋಧನರು ಆಡಳಿತವನ್ನು ನೋಡ್ಕೊಳ್ತಾ ಇದ್ರು. ಈ ರೀತಿ ಆಡಳಿತವನ್ನು ನೋಡ್ಕೊಳ್ತಕ್ಕಂಥವರಿಗೆ ಅಲ್ಲಿನ ಜನರು ರಾಜನೆಂತಂದು ಘೋಷಣೆ ಮಾಡ್ತಾ ಇದ್ರು. ಈ ಒಂದು ಶುದ್ಧೋಧನವರಿಗೆ 2 ಜನ ಪತ್ನಿ, ಮಹಾಮಾಯಾದೇವಿ ಮತ್ತು ಪ್ರಜಾಪತಿ ಗೌತಮಿ ಅಂತ ಅವರ ಹೆಸರುಗಳು. ಮಹಾಮಾಯಾದೇವಿಯು ವಿವಾಹವಾದ ನಂತರ ಕೆಲವು ವರ್ಷಗಳ ನಂತರ ಅವರು ಗರ್ಭವತಿ ಆಗುತ್ತಾರೆ. ಪ್ರತಿಯೊಬ್ಬ ಹೆಣ್ಣು ಮಗಳ ಆಸೆ ಹಾಗೆ ಮಹಾಮಾಯಾದೇವಿಯ ಒಂದು ಆಸೆ ಆಗಿರುತ್ತದೆ. ಅದು ಏನಾಗಿರುತ್ತೆ ಅಂದ್ರೆ ತನ್ನ ಚೊಚ್ಚಲ ಹೆರಿಗೆ ತನ್ನ ತವರು ಮನೆಯಲ್ಲಿ ಆಗ್ಬೇಕಂತಕ್ಕಂಥದ್ದು. ಮಹಾಮಾಯಾದೇವಿಯು ತನ್ನ ಈ ಆಸೆಯನ್ನು ತನ್ನ ಪತಿಯ ಹತ್ರ ಹೇಳ್ಕೊಂಡಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮಹಾಮಾಯಾದೇವಿಯು ತನ್ನ ಅವರ ತವರು ಮನೆಗೆ ಹೋಗುವ ಸಲುವಾಗಿ ಪಲ್ಲಕ್ಕಿ, ದಾಸಿಯರು ಮತ್ತು ಸೈನ್ಯದ ಜೊತೆಗೆ ವ್ಯವಸ್ಥೆಯನ್ನ ಮಾಡಿ ಅವರಿಗೆ ಕಳುಹಿಸಿಕೊಡುತ್ತಾರೆ. ಮಹಾಮಾಯಾದೇವಿಯು ಕಪಿಲ ವಸ್ತುವಿನಿಂದ ತವರ ತೋರು ಮನೆಯಾದಂತಹ ದೇವದಾಹಕ್ಕೆ ಹೋಗುವಾಗ ಮಧ್ಯದಲ್ಲಿ ಏನಿರ್ತದೆ, ಒಂದು ಸುಂದರವಾದ ವನವಿರುತ್ತದೆ. ಅಲ್ಲಿ ಬಣ್ಣ ಬಣ್ಣದ ಹೂಗಿಡಗಳು, ದೊಡ್ಡ ದೊಡ್ಡ ಮರಗಳು, ಪಕ್ಷಿಗಳು, ಬಣ್ಣ ಬಣ್ಣದ ಅಲ್ಲಿ ಪಕ್ಷಿಗಳ ಚಿಲಿಪಿಲಿ ರಾಗವನ್ನು ಕೇಳಿ ಮಹಾಮಾಯಾದೇವಿಯು ತನ್ನ ದಾಸಿಯರಿಗೆ ಈ ರೀತಿ ಹೇಳ್ತಾರೆ, ಇಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಂಡು ವಿಶ್ರಾಂತಿಯನ್ನು ತೆಗೆದುಕೊಂಡು ನಂತರ ಹೋಗೋಣ, ಪ್ರಯಾಣವನ್ನು ಬೆಳೆಸೋಣ ಅಂತ ಹೇಳ್ತಾರೆ. ಅವರ ಮಾತಿಗೆ ಕೇಳಿ ದಾಸಿಯರು ತನ್ನ ಸೈನಿಕರನ್ನು ಅಲ್ಲಿ ನಿಲ್ಲಲು ಸ್ವಲ್ಪ ಹೊತ್ತು ಹೇಳ್ತಾರೆ. ಎಲ್ಲ ದಾಸಿಯರ ಜೊತೆಗೆ ಮಹಾಮಾಯಾದೇವಿ ಅಲ್ಲಿ ಸ್ವಲ್ಪ ಹೊತ್ತು ನಿಂತುಕೊಂಡು ಆ ವನದಲ್ಲಿ ಇರ್ತಕ್ಕಂತಹ ಔದುಂಬರ ಮರ, ಔದುಂಬರ ಮರ ಅಂದರೆ ಅತ್ತಿ ಮರದ ಒಂದು ಟೊಂಗಿಯನ್ನು ಅಥವಾ ಪಂಟಿಯನ್ನು ಹಿಡ್ಕೊಂಡು ಅವರು ನಿಂತಿರ್ತಾರೆ. ಅಲ್ಲಿ ಒಂದೇ ಸಮನೆ ಗಾಳಿ ಬಿಟ್ಟು ಆ ಒಂದು ಟೊಂಗಿಯ ಜೊತೆಗೆ ಮಹಾಮಾಯಾದೇವಿಯು ನೆಲದಿಂದ ಸ್ವಲ್ಪ ಮೇಲಕ್ಕೆ ಹೋಗಿ ಮತ್ತೆ ಕೆಳಗೆ ಬರುತ್ತಾರೆ. ಈ ಒಂದು ಗಾಳಿಯಿಂದ ಮೇಲಕ್ಕೆ ಹೋಗುವ ಸಂದರ್ಭದಲ್ಲಿ ಅವರಿಗೆ ಹೊಟ್ಟೆ ನೋವು, ಹೆರಿಗೆ ನೋವು ಪ್ರಾರಂಭವಾಗಿ ಬಿತ್ತನೆಯ ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡುತ್ತಾರೆ. ಆ ಮಗುವಿಗೆ ಏನ್ ಮಾಡ್ತಂದ್ರೆ ಹುಟ್ಟಿದ ತಕ್ಷಣ ಆ ಮಗು 7 ಹೆಜ್ಜೆಗಳನ್ನು ನಡೆದದ್ದು ಇತಿಹಾಸದಲ್ಲಿ ಹೇಳಲಾಗುತ್ತದೆ. ಮುಂದೆ ಆ ಮಗುವಿಗೆ ಸಿದ್ಧಾರ್ಥನೆಂದು ನಾಮಕರಣ ಮಾಡಲಾಗುತ್ತದೆ. ಆ ಮಗು ಮುಂದೆ ಬೆಳೆದು ಏನಾಗ್ತದೆ, ವಿಶ್ವಕ್ಕೆ ಶಾಂತಿಯ ಮಾರ್ಗವನ್ನು ತೋರಿಸ್ತಕ್ಕಂತಹ ಭಗವಾನ್ ಬುದ್ಧರಾಗಿ ಅವರೇನು ಮಾಡ್ತಾರೆ, ತನ್ನ ಸತತ ತಪಸ್ಸಿನ ಮೂಲಕ ವಿಶ್ವಕ್ಕೆ ಶಾಂತಿ ಮಾರ್ಗವನ್ನು ತೋರಿಸಿದಂತಹ ಸಮ್ಯಕ್ ಸಂಬುದ್ಧರಾಗಿ ಅವರು ಈ ಉನ್ನತವಾದ ಸ್ಥಾನವನ್ನು ಪಡೆದು ಸಮಯ ಸಮೃದ್ಧರಾಗುತ್ತಾರೆ. ಈ ಒಂದು ಕಾರಣದಿಂದಾಗಿ ಲುಂಬಿನಿ ವನವನ್ನು ಬೌದ್ಧರ ಪವಿತ್ರವಾದ ಸ್ಥಳವೆಂದು ಕರೆಯಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಹ್ಯೂಮ್ಯಾನಿಟಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್.